press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಗಾಂಧೀಗ ಮತ್ತು ರಾಷ್ಟ್ರೀಯ ಹೋರಾಟ ಎಂಬ ಅಧ್ಯಯನದ ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಹೋರಾಟ 1920 ಹಿಡಿದು 1947 ಒಂದು ಕಾಲಾವಧಿಯನ್ನು ಭಾರತದ ಇತಿಹಾಸದಲ್ಲಿ ನಾವು ಗಾಂಧಿಯುಗ ಅಂತ ಕರೆದಿದ್ವಿ. ಈ ಗಾಂಧಿಯುಗಕ್ಕೆ ಸಂಬಂಧಪಟ್ಟಂಗೆ ಗಾಂಧೀಜಿಯವರ ಒಂದು ಆರಂಭಿಕವಾದ ಜೀವನ ಯಾವ ರೀತಿ ಇತ್ತು, ಇನ್ನು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಆರಂಭಿಕ ಹೋರಾಟಗಳು ಯಾವ್ಯಾವ ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಅಂತಸತ್ವದ ಸಾಧನೆಗಳು ಅಂತ ಕಂಡುಕೊಂಡಿದ್ರು. ಆ ಮೂರು ಸಾಧನೆಗಳು ಯಾವಪ್ಪ ಅಂದರೆ, ಒಂದು ಅಹಿಂಸಾ ತತ್ವ, ಎರಡನೇದು ಸತ್ಯಾಗ್ರಹ, ಮೂರನೇದು ಹಿಂದೂ ಮುಸ್ಲಿಮರ ಐಕ್ಯತೆ ಅಂತ ಹೇಳಿದ್ವಿ. ಇನ್ನು ಭಾರತದ ರಾಷ್ಟ್ರೀಯ ಹೋರಾಟ ನಿಜವಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಸ್ಟಾರ್ಟ್ ಆಗೋದು 1919 ನಡೀತಕ್ಕಂಥ ಒಂದು ಘಟನೆ. ಈ ಅಸಹಕಾರ ಚಳವಳಿಯನ್ನು ಪ್ರೇರೇಪಿಸಿದ ಅಂಶಗಳು ಅಂತ ಕರೀತಾಯಿದ್ವಿ. ಸೊ ನೋಡ್ತಾ ಇದೆ, ಅಸಹಕಾರ ಚಳವಳಿಯನ್ನು ಪ್ರೇರೇಪಿಸಿದ ಸನ್ನಿವೇಶಗಳು ಈ ಅಸಹಕಾರ ಚಳವಳಿಯನ್ನು ಭಾರತದಲ್ಲಿ ಪ್ರೇರೇಪಣೆ ನೀಡೋಕ್ಕೆ ಕೆಲವೊಂದು ಘಟನೆಗಳು ಏನಾಗಿರ್ತಕ್ಕಂಥದ್ದು ಕಾರಣವಾಗಿರ್ತಕ್ಕಂಥದ್ದು. ಆ ಘಟನೆಗಳು ಯಾವಪ್ಪ ಅಂತಂದರೆ, ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಒಂದು ಘಟನೆ ಯಾವುದಪ್ಪ ಅಂತಂದರೆ, ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಇದು ಎಷ್ಟನೇ ಇಸ್ವಿಯಲ್ಲಿ ನಡೀತಪ್ಪ ಅಂದರೆ 1919 ಇಸ್ವಿಯಲ್ಲಿ ನಡೀತು. ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯೋದಕ್ಕೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕಾರಣವಾದವು. ಅವು ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವಪ್ಪ ಅಂತಂದರೆ, 1919 ಇಸ್ವಿಯಲ್ಲಿ ಬ್ರಿಟಿಷ್ ಸರ್ಕಾರ ಮಾರ್ಚ್ ತಿಂಗಳಲ್ಲಿ ಏನು ಮಾಡ್ತಾ ಬಂತು, ಈ ರೋಲತ್ ಆ್ಯಕ್ಟ್ ಕಾಯ್ದೆ, ಈ ರೋಲತ್ ಕಾಯ್ದೆಯನ್ನು ಜಾರಿಗೆ ತಂತು. ಈ ಕಾಯ್ದೆನ ಯಾಕೆ ಜಾರಿಗೆ ತಂತಪ್ಪ ಅಂತೇಳಿ, ಈ ಹಿಂದೆ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹೋರಾಟಗಳು, ರಾಷ್ಟ್ರೀಯ ಹೋರಾಟಗಳು ಪ್ರಮುಖ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ನಡೀತಾ ಇದ್ವು. ಈ ಮುಂದೆ ಯಶಸ್ವಿಯಾಗ್ಬಿಟ್ರೆ ಏನಾಗುತ್ತಪ್ಪ ಅಂತೇಳಿದ್ರೆ, ನಾವು ಆಳ್ವಿಕೆಯನ್ನು ಮಾಡೋದು ಭಾರತದಲ್ಲಿ ಕಷ್ಟಕರವಾಗುತ್ತೆ ಎಂಬುದನ್ನು ಕಂಡುಕೊಂಡಿರ್ತಕ್ಕಂಥ ಬ್ರಿಟಿಷರು ಹೇಗಾದರೂ ಮಾಡಿ ಈ ರಾಷ್ಟ್ರೀಯ ಹೋರಾಟಗಾರರನ್ನು ತಮ್ಮ ಅಧೀನದಲ್ಲಿ ಇಟ್ಕೋಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ನಿಯಂತ್ರಣ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಬಂತು, 1919 ಮಾರ್ಚ್ ತಿಂಗಳಲ್ಲಿ ಈ ರೋಲತ್ ಕಾಯ್ದೆಯನ್ನು ಜಾರಿಗೆ ತಂತು. ಅಂದರೆ ರೋಲತ್ ಕಾಯ್ದೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಅಂಶಗಳು ಯಾವ್ಯಾವ ಅನ್ನೋದಾದರೆ, ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಯಾವುದೇ ಭಾರತೀಯರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣವಿಲ್ಲದೆ ಬಂಧಿಸ್ಬೋದಿತ್ತು, ಅದರ ಜೊತೆಗೆ ಅವನಿಗೆ ಶಿಕ್ಷೆಗೆ ಒಳಪಡಿಸ್ಬೋದಿತ್ತು. ಸೊ ಅಂದರೆ ಯಾವುದೇ ಭಾರತೀಯರು ಯಾವುದೇ ಸಭೆ ಸಮಾರಂಭಗಳನ್ನಾಗಲಿ ಅಥವಾ ಮೆರವಣಿಗೆ ಮಾಡೋದಾಗಿರ್ತಕ್ಕಂಥದ್ದಾಗಿರ್ಬೋದು, ಸತ್ಯಾಗ್ರಹಗಳನ್ನು ನಡೆಸೋದಾಗಿರ್ತಕ್ಕಂಥದ್ದು ಇವುಗಳನ್ನ ಯಾವೂ ಮಾಡೋಂಗಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಬ್ರಿಟಿಷ್ ಏನು ಮಾಡ್ತಾ ಇದ್ರೆ, ಈ ರೋಲತ್ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಇನ್ನು ಮುಂದೆ ಯಾವುದೇ ಮೆರವಣಿಗೆಗಳನ್ನು ನಡೆಸೋದಾಗಿರ್ಬೋದು ಅಥವಾ ಸತ್ಯಾಗ್ರಹಗಳನ್ನು ನಡೆಸಬಹುದು ಅಥವಾ ವ್ಯಕ್ತಿಯನ್ನು ಯಾವುದೇ ಕಾರಣ ಇಲ್ಲದೆ ಬಂಧಿಸಿ ವಿಚಾರಣೆಗೊಳಪಡಿಸಿ ಶಿಕ್ಷೆಗೆ ಒಳಪಡಿಸ್ಬೋದಿತ್ತು. ಇದರಿಂದ ಏನಾಗ್ತಿತ್ತು, ಭಾರತೀಯ ರಾಷ್ಟ್ರೀಯ ಹೋರಾಟಗಳನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂಬುದು ಬ್ರಿಟಿಷರ ಒಂದು ವಿಚಾರವಾಗಿತ್ತು. ಹಾಗಾಗಿ ಬ್ರಿಟಿಷ್ ಏನು ಮಾಡ್ತಾ ಇದ್ರೆ, ಈ ಒಂದು ರೋಲತ್ ಕಾಯ್ದೆಯನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ಹೋರಾಟಗಾರರು ಏನು ಮಾಡ್ತಾರೆ, ಇದನ್ನ ವಿರೋಧಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸಹ ಏನು ಮಾಡ್ತಾರೆ, ಈ ರೋಲತ್ ಕಾಯ್ದೆಯಲ್ಲಿ ಇರ್ತಕ್ಕಂಥ ಪ್ರಮುಖ ವಿಚಾರಗಳನ್ನು ಏನು ಮಾಡ್ತಾವನ್ನು ವಿರೋಧಿಸೋದಕ್ಕೆ ಪ್ರಾರಂಭಿಸಿದರು. ಈ ನಿಟ್ಟಿನಲ್ಲಿ ಅವರ ಒಂದು ಅಹಿಂಸಾ ತತ್ವ ಆಗಿರ್ಬೋದು, ಸತ್ಯಾಗ್ರಹ ಒಂದು ತತ್ವ, ಇದರ ಜೊತೆಗೆ ಅಸಹಕಾರ ಚಳುವಳಿಯನ್ನು ಬ್ರಿಟಿಷರಿಗೆ ಕೊಡಬೇಕು. ಯಾಕಪ್ಪ ಅಂತಂದರೆ,
ಅವರ ಆಡಳಿತದಲ್ಲಿ ಬಹಳಷ್ಟು ಲೋಪದೋಷಗಳಿದ್ದಾವೆ. ನಮ್ಮ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದುಂದು ವೆಚ್ಚಗಳನ್ನು ಅವ್ರು ಮಾಡಿರ್ತಕ್ಕಂಥದ್ದು, ಅವರಿಗೆ ಸೈನಿಕಗಳಿಗೆ ಕೊಡ್ತಕ್ಕಂಥ ಹೆಚ್ಚಿನ ವೇತನಗಳಾಗಿರ್ಬೋದು, ಆಡಳಿತದಲ್ಲಿ ಬಳಕೆ ಮಾಡ್ತಕ್ಕಂಥ ಹಣ ಏನಾಗುತ್ತೆ, ಬ್ರಿಟಿಷರು ಹೆಚ್ಚು ಪೋಲ್ ಮಾಡ್ತಾ ಇದ್ದಾರೆ ಎಂಬುದು ಮಹಾತ್ಮ ಗಾಂಧೀಜಿಯವರ ಒಂದು ವಿಚಾರ ಆಯಿತು. ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಅಸಹಕಾರ ಚಳವಳಿಗೆ ಪ್ರೇರಣೆ ನೀಡಿರ್ತಕ್ಕಂಥ ಒಂದು ಅಂಶಗಳಲ್ಲಿ ಈ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೊ ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಹಿಷ್ಕಾರ ಒಂದು ಪದ್ಧತಿ, ಅಸಹಕಾರ, ಸತ್ಯಾಗ್ರಹ, ಅಹಿಂಸಾ ತತ್ವಗಳ ಅಡಿಯಲ್ಲಿ ಏನು ಮಾಡ್ತಾ ಬಂದರು, ಮೆರವಣಿಗೆಗಳನ್ನು ನಡೆಸ್ತಕ್ಕಂಥದ್ದು, ಸಭೆ ಸಮಾರಂಭಗಳನ್ನು ನಡೆಸ್ತಕ್ಕಂಥದ್ದು, ಬ್ರಿಟಿಷ್ ಏನು ಜಾರಿಗೆ ತಂದಿರ್ತಕ್ಕಂಥ ಅಂಶಗಳಿದ್ದು ರೂಲತ್ ಕಾಯ್ದೆ, ಅದಕ್ಕೆ ವಿರುದ್ಧವಾಗಿ ಅವರು ಅಸಹಕಾರ ಪದವನ್ನು ಇಲ್ಲಿ ಬಳಕೆ ಮಾಡ್ತಾ ಬಂದರು, ಅವರ ಆಡಳಿತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಡದೇ ಇರತಕ್ಕಂಥ ವಿಚಾರ, ಇನ್ನು ಸ್ವದೇಶಿ ವಸ್ತುಗಳನ್ನು ಬೆಳೆಸಿದಂಥದ್ದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವರೇನು ಮಾಡಿದ್ರು, ಈ ಒಂದು ರೋಲತ್ ಕಾಯ್ದೆ ವಿರುದ್ಧವಾಗಿ ಭಾರತದಲ್ಲಿ ಆಚರಣೆಗೆ ತಂದರು. ಇಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಎಲ್ಲಿ ನಡೀತಪ್ಪ ಅಂತೇಳಿದ್ರೆ, ಈ ಜಲಿಯನ್ ವಾಲಾಬಾಗ್ ಎಂಬ ಹತ್ಯಾಕಾಂಡ ನಡೆಯುತ್ತೆ 1919 ಇಸ್ವಿಯಲ್ಲಿ. ಈ ಎಲ್ಲ ವಿಚಾರಧಾರೆಗಳನ್ನು ಗಮನಿಸಿರ್ತಕ್ಕಂಥ ನಾಯಕರು ಏನು ಮಾಡ್ತಾ ಇದ್ದಾರೆ, ಈಗ ಸಂಪೂರ್ಣವಾಗಿರ್ತಕ್ಕಂಥ ಅಸಹಕಾರವನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಹಿಡ್ಕೊಂಡು ಈ ಪಂಜಾಬಿನಲ್ಲಿರ್ತಕ್ಕಂಥ ಅಮೃತಸರ ಅಂತದೆ, ಆ ಅಮೃತಸರದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಈ ಜಲಿಯನ್ ವಾಲಾಬಾಗ್ ಅನ್ನೋದು ಒಂದು ಪ್ರದೇಶವಾಗಿತ್ತು. ಇಲ್ಲಿ ಬ್ರಿಟಿಷ್ ಹೇಳ್ತಾ ಇದ್ದರೆ ಯಾವುದೇ ಸಭೆ ಸಮಾರಂಭಗಳನ್ನ ನಡೆಸಬಾರ್ದು ಅಂತ. ಸೊ ಅಂಥ ಸಂದರ್ಭದಲ್ಲಿ ಅನೇಕ ನಾಯಕರ ಒಂದು ಕರೆಗೆ ಹೋಗೊಟ್ಟಿರ್ತಕ್ಕಂಥ ಕೆಲವಷ್ಟು ನಾಯಕರು ಏನು ಮಾಡ್ತಾರೆ, ಇಲ್ಲಿ 1919 ಇಸ್ವಿ March 6 ಏನಾಗುತ್ತೆ, ಈ ಒಂದು ಸಭೆ ಸಮಾರಂಭಕ್ಕೆ ಅಲ್ಲಿ ಕರೆದಿರ್ತಾರೆ. ಅಲ್ಲಿ ಯಾವುದೇ ಬ್ರಿಟಿಷ್ ಅಧಿಕಾರಿಗಳು ಒಳಗಡೆ ಹೋಗ್ದಂಗೆ ಆ ಸುತ್ತಲೂ ಆ ಬೇಲಿ ಅಂದರೆ ಆ ಪಾರ್ಕಿನ ಸುತ್ತಲೂ ಬೇಲಿಯನ್ನು ನಿರ್ಮಿಸಿ ಕೇವಲ ಕೆಲವಷ್ಟು ಭಾರತೀಯರನ್ನು ಮಾತ್ರ ಸಭೆ ಸಮಾರಂಭಗಳಿಗೆ ಒಳಗಡೆ ಕಳಿಸ್ಕೊಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಫಕ್ರುದ್ದೀನ್ ಅಂತ ಒಬ್ಬ ವ್ಯಕ್ತಿ ಆಗಿರ್ಬೋದು, ಇನ್ನು ಸತ್ಯಪಾಲ ಎಂಬುವರನ್ನು ಬ್ರಿಟಿಷ್ ಏನು ಮಾಡ್ತಾ ಇದ್ದರೆ ಬಂಧಿಸಿರ್ತಕ್ಕಂಥದ್ದು. ಈ ಬಂಧಿಸಿದಂಥ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ನಾಯಕರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಈ ಒಂದು ಅಸಹಕಾರವನ್ನು ಕೊಡಬೇಕೆಂಬ ತಿಳ್ಕೊಂಡು ಬ್ರಿಟಿಷ್ ಹೇಳಿದ್ರಲ್ಲ ಸಭೆ ಸಮಾರಂಭಗಳನ್ನು ನಡೆಸಬಾರ್ದಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಸಭೆ ಸಮಾರಂಭಗಳನ್ನು ನಡೆಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಯಾರಿಗೆ ಗೊತ್ತಾಗುತ್ತಪ್ಪ ಅಂತಂದರೆ, ಬ್ರಿಟಿಷರ ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡಯರ್ ಎಂಬುವನಿಗೆ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ, ಆ ಪಾರ್ಕಿನ ಹೊರಭಾಗದಿಂದ ನಿಂತ್ಕೊಂಡು ನೀವು ಸಭೆ ಸಮಾರಂಭಗಳನ್ನು ನಡೆಸಬೇಡ್ರಿ, ನೀವು ಎಲ್ಲರೂ ದಯವಿಟ್ಟು ಹೊರಗಡೆ ಬನ್ನಿ ಅಂತ ಅವನು ಹೇಳ್ತಾ ಇದ್ದಾನೆ. ಆದರೂ ಸಹ ಭಾರತದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರೀಯ ಹೋರಾಟಗಾರರು, ಜನಸಾಮಾನ್ಯರು, ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರು ಇವರೆಲ್ಲ ಏನು ಮಾಡ್ತಾರೆ, ಬ್ರಿಟಿಷರಿಗೆ ಅಸಹಕಾರ ಕೊಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಆ ಸಮಯ ಸಮಾರಂಭನ ಮತ್ತೆ ಮುಂದುವರ್ಸೋದಕ್ಕೆ ಪ್ರಾರಂಭಿಸಿದರು. ಅಂಥ ಸಂದರ್ಭದಲ್ಲಿ ಅಂತಿಮವಾಗಿ ಬ್ರಿಟಿಷರ ಈ ಅಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡಯರ್ ಎಂಬುವನು ಏನು ಮಾಡ್ತಾರೆ, ಆತನ ಸೈನಿಕರಿಗೆ ಆದೇಶವನ್ನು ಹೊರಡಿಸ್ತಾ ಇದ್ದಾನೆ. ನೋಡಿ, ಆ ಸಭೆ ಸಮಾರಂಭಗಳ ನಡೀತಕ್ಕಂಥ ಜನರ ಮೇಲೆ ಗುಂಡಿನ ದಾಳಿಯನ್ನು ಸುರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರ ಒಂದು ಅಧಿಕಾರದ ಏನು ಕೊಟ್ಟಿರ್ತಾರೆ, ಈ ಅಧಿಕಾರವನ್ನು ಬಳಸ್ಕೊಂಡಿರ್ತಕ್ಕಂಥ ಸೈನಿಕರು ಏನು ಮಾಡ್ತಾರೆ, 10 ನಿಮಿಷಗಳ ಕಾಲ ಆ ಪಾರ್ಕಿನ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಹೋರಾಟಗಾರರು 380 ಜನ ಏನಂತಾರೆ, ಸಾವನ್ನು ತಪ್ಪಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಸಾವಿರಾರು ಜನರು ಏನು ಮಾಡಿರ್ತಕ್ಕಂಥದ್ದು, ಅಂಗವಿಕಲರಾಗಿರ್ತಕ್ಕಂಥದ್ದು, ತಮ್ಮ ದೇಹದ ಭಾಗಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಭಾರತದ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ. ಇದರ ನಾಯಕತ್ವ ಯಾರಾಗಿದ್ರು, ಬ್ರಿಟಿಷರು, ಜನರಲ್ ಡಯರ್. ನೋಡಿ, ಇದ್ರ ಮೇಲೆ ಒಂದು ಟಿಪ್ಪಣಿ ಬರೆಯೋಕೆ ಹೇಳ್ತಾರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೀರಿ ಅಂತ ಹೇಳಿದ್ರೆ, ಈ ಅಸಹಕಾರ ಚಳವಳಿಗೆ ಪ್ರೇರೇಪಣೆ ನೀಡಿರ್ತಕ್ಕಂಥ ಒಂದು ಘಟನೆ ಯಾವುದಪ್ಪನ್ನೇ, ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಈ ರೋಲತ್ ಕಾಯ್ದೆಯ ವಿರುದ್ಧವಾಗಿ ಭಾರತೀಯ ರಾಷ್ಟ್ರೀಯ ನಾಯಕರು ಏನು ಮಾಡ್ತಾರೆ, ಪಂಜಾಬ್ ರಾಜ್ಯದಲ್ಲಿ ಇರ್ತಕ್ಕಂಥ ಅಮೃತಸರದ ಒಂದು ಜಲಿಯನ್ ವಾಲಾಬಾಗ್ ಎಂಬ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಭೆ ಸೇರಿರ್ತಾರೆ. ಇಂಥ ಸಂದರ್ಭದಲ್ಲಿ ಬ್ರಿಟಿಷರ ರೋಲತ್ ಕಾಯ್ದೆ ವಿರುದ್ಧವಾಗಿ ಈ ಸಭೆ ಸಮಾರಂಭ ನಡೆಸ್ತಾರೆ ಅಂತ ತಿಳ್ಕೊಂಡು ಜನರಲ್ ಡಯಾರ್ ಏನು ಮಾಡ್ತಾನೆ, ಆ ರಾಷ್ಟ್ರೀಯ ಉದ್ಯಾನವನದ ಮೇಲೆ ಜನರ ಮೇಲೆ ಏನು ಮಾಡ್ತಾವನ್ನ, 10 ನಿಮಿಷಗಳ ಕಾಲ ಗುಂಡಿನ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಸೊ ಹಾಗಾಗಿ ಅಲ್ಲಿ 380 ಜನಕ್ಕಿಂತ ಹೆಚ್ಚು ಜನರು ಸಾವನ್ನು ಅನುಭವಿಸಿರ್ತಕ್ಕಂಥದ್ದು, ಅದರ ಜೊತೆಗೆ ಸಾವಿರಾರು ಜನರು ಏನಾಗಿರ್ತಕ್ಕಂಥದ್ದು, ತಮ್ಮ ಅಂಗಾಂಗಗಳಿಂದ ಉನ್ನತೆಯನ್ನು ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಜನರು
ಈ ಒಂದು ರಾಷ್ಟ್ರೀಯ ಚಳವಳಿ ಹೋರಾಟ ಆಗ್ತದೆ ಅಂತದನ್ನ ಕಂಡುಕೊಂಡಿದ್ರು. ಇದು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಘಟನೆ ಏನಾಗುತ್ತೆ, ಬಹಳಷ್ಟು ಅವರ ಜೀವನದಲ್ಲಿ ಮನವರ ಪರಿವರ್ತನೆ ಆಗೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಅವರು ಒಂದು ಅಹಿಂಸಾ ತತ್ವ ಮುಖಾಂತರ ಮಾಡಬೇಕೆಂಬುದು ಒಂದು ವಿಚಾರಧಾರೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ರವೀಂದ್ರನಾಥ ಟ್ಯಾಗೋರ್ ಅವರು ಏನು ಮಾಡ್ತಾರೆ, ಅವರು ಬ್ರಿಟಿಷರು ನೀಡಿರ್ತಕ್ಕಂಥ ಒಂದು ಪದವಿ ಕೊಟ್ಟಿರ್ತಾರೆ, ಬ್ರಿಟಿಷ್ ಸರ್ಕಾರ ನೀಡಿರ್ತಕ್ಕಂಥ ಅತ್ಯುನ್ನತ ಉನ್ನತವಾಗಿರ್ತಕ್ಕಂಥ ಒಂದು ಪದವಿ ಅದನ್ನು ಇಲ್ಲಿ ನೈಟ್ ವುಡ್ ಪ್ರಶಸ್ತಿ ಅಂತ ಕರಿತೀವಿ. ಆ ಪ್ರಶಸ್ತಿಯನ್ನು ಪುನಃ ಬ್ರಿಟಿಷರಿಗೆ ವಾಪಸ್ ಕೊಡೋದ್ರ ಮುಖಾಂತರವಾಗಿ ಅವರಿಗೂ ಸಹ ಏನಾಗುತ್ತೆ, ಈ ಒಂದು ಘಟನೆ ಬಹಳಷ್ಟು ಮನಸ್ಸೇ ನೋವು ಉಂಟಾಗುತ್ತೆ. ಹಾಗಾಗಿ ಬ್ರಿಟಿಷರು ನೀಡಿರ್ತಕ್ಕಂಥ ಆ ನೈಟ್ಹುಡ್ ಪದವಿಯನ್ನು ಮತ್ತೆ ಬ್ರಿಟಿಷರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಗಾಂಧೀಜಿಯವರ ಮನ ವಿಚಾರಗಳಲ್ಲಿ ಪರಿವರ್ತನೆ ಉಂಟಾದವು. ಅದೇ ರೀತಿಯಾಗಿ ರವೀಂದ್ರನಾಥ ಟ್ಯಾಗೋರಲ್ಲಿ ಸಹ ಬದಲಾವಣೆ ಉಂಟಾಗಿ ತಮ್ಮ ಪದವಿಯನ್ನೇ ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಇಷ್ಟೆಲ್ಲ ಘಟನೆಗಳನ್ನು ನೋಡಿರ್ತಕ್ಕಂಥ ಅನೇಕ ರಾಷ್ಟ್ರೀಯ ಹೋರಾಟಗಾರರು, ಅದರಲ್ಲಿ ಒಬ್ಬ ದೇಶಭಕ್ತನಾಗಿರ್ತಕ್ಕಂಥ ಉಧಮ್ ಸಿಂಗ್ ಎಂಬುವನು, ನೆನ್ಪಿಟ್ಕೊಳ್ಳಿ, ಉಧಮ್ ಸಿಂಗ್. ಸೊ ಇವನು ಏನು ಮಾಡ್ತಾ ಇದ್ದಾರೆ, ಆ ಜನರಲ್ ಡಯರ್ ಇತ್ತನಲ್ಲ, ಇವನನ್ನು ಕೊಲೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಈ ಒಂದು ರೋಲತ್ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರಮುಖನಾಗಿರ್ತಕ್ಕಂಥ ಕಾರಣಕರ್ತ ಯಾರು, ಜನರಲ್ ಡಯರ್ ಅಂತ ತಿಳ್ಕೊಂಡು ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಉಧಮ್ ಸಿಂಗ್ ಎಂಬುವನೇ ಮಾಡ್ತಾನೆ, ಈ ಜನರಲ್ ಡಯರನ್ನು ಕೊಲೆ ಮಾಡ್ತಾ ಇದ್ದಾನೆ. ಸೊ ಇದನ್ನು ಭಾರತದ ಇತಿಹಾಸದಲ್ಲಿ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಕರೆಯುತ್ತೇವೆ. ಇಷ್ಟು ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಇದಾದ ನಂತರ ಮತ್ತೊಂದು ಘಟನೆ ನಡೆಯುತ್ತೆ, ಇದನ್ನ ನಾವು ಖಿಲಾಫತ್ತು ಚಳವಳಿ ಅಂತ ಕರೀತಾರೆ. ಎರಡನೇ ಒಂದು ಘಟನೆ, ಖಿಲಾಫತ್ ಚಳವಳಿ. ಖಿಲಾಫತ್ ಚಳವಳಿ ಭಾರತದಲ್ಲಿ ಏಕೆ ನಡೆಯುತ್ತೆ, ಈ ನಡೆಯೋದಕ್ಕೆ ಕಾರಣ ಏನು, ಇದಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡುತ್ತೆ ಯಾಕೆ ಎಂಬುದನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಈ ಖಿಲಾಫತ್ ಚಳವಳಿ ಎಲ್ಲಿ ನಡೆಯುತ್ತಪ್ಪ ಅಂತೇಳಿದ್ರೆ, ಇದು ಟರ್ಕಿಸ್ತಾನ ಅಂತ ಕರಿತೀವಿ. ಯಾವ ಪ್ರದೇಶ, ಟರ್ಕಿ. ಈ ಟರ್ಕಿ ಪ್ರದೇಶವನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಖಲೀಫಾ ಎಂಬ ಮನೆ ತಂದವರು ಆಳ್ವಿಕೆ ನಡೆಸ್ತಾ ಇರ್ತಾರೆ. ಯಾರು, ಖಲೀಫರು. 1914-18 ಭಾರತದ ಪ್ರಪಂಚದ ಇತಿಹಾಸದಲ್ಲಿ ಒಂದು ಘಟನೆ ನಡೆಯುತ್ತೆ, ಇದನ್ನೇ ನಾವು ಪ್ರಪಂಚದ ಮೊದಲನೆಯ ಮಹಾಯುದ್ಧ ಅಂತ ಕರಿತೀವಿ. ಎಷ್ಟರಿಂದ ನಡೆಯುತ್ತೆ ಮೊದಲನೇ ಮಹಾಯುದ್ಧ, 1914-18 ನಡೀತು. ಈ 18 ತರುವಾಯ ಬ್ರಿಟಿಷ್ ಏನು ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಖಲೀಫರನ್ನು ಬಹಳಷ್ಟು ಕೀಳು ಭಾವನೆಯಿಂದ ನೋಡ್ತಾ ಇರ್ತಾರೆ, ಅವರಿಂದ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕಸ್ಕೊಂಡಿರ್ತಾರೆ. ಯಾರೋ, ಬ್ರಿಟಿಷರು. ಸೊ ಹಾಗಾಗಿ ಆ ಟರ್ಕಿಸ್ತಾನದಲ್ಲಿ ಖಲೀಫರಿಗೆ ಪುನಃ ತಮ್ಮ ಅಧಿಕಾರವನ್ನು ವಾಪಸ್ಸು ಕೊಡುವಂತೆ ಭಾರತದಲ್ಲಿರ್ತಕ್ಕಂಥ ಅಲಿ ಸೋದರರಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ಅಲಿ ಬ್ರದರ್ಸ್ ಅಂತ ಕರಿತೀವಿ, ಅಲಿ ಸೋದರರು ಏನು ಮಾಡ್ತಾರೆ, ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಗೊತ್ತಾಯ್ತು, ಖಿಲಾಫತ್ ಚಳವಳಿ ಯಾಕೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧದ ತರುವಾಯ ಬ್ರಿಟಿಷರು ಈ ಖಲೀಫಾ ಮನೆತನದಲ್ಲಿರ್ತಕ್ಕಂಥ ಮುಸ್ಲಿಂ ಮನೆತನದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರಗಳನ್ನು ಕೊಡ್ತಾ ಇರಲಿಲ್ಲ, ಅವನ್ನ ಸಂಪೂರ್ಣವಾಗಿ ಕಸ್ಕೊಳ್ತಾ ಇದ್ದೋ, ಅದನ್ನು ಪುನಃ ವಾಪಸ್ಸು ಕೊಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಸೋದರರಾದ ಅಥವಾ ಅಲಿ ಸೋದರರಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಏನು ಮಾಡ್ತಾರೆ, ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮುಸ್ಲಿಮರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಪ್ಪ ಅಂತಂದರೆ ಮುಸ್ಲಿಮರ ಒಂದು ಸಹಕಾರ ಬೇಕೆಂಬುದು ಮಹಾತ್ಮ ಗಾಂಧೀಜಿಯವರ ಒಂದು ನಿಲುವು ಆಗಿತ್ತು. ಈ ಹಿನ್ನೆಲೆಯಲ್ಲಿ
ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾ ಇದ್ದರೆ, ಈ ಖಿಲಾಫತ್ ಚಳವಳಿ ನಡೆದಂಥ ಸಂದರ್ಭದಲ್ಲಿ ಅಲಿ ಸೋದರಿಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡುತ್ತೆ. ಈ ಬೆಂಬಲದ ಪರಿಣಾಮವಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಮರ ಒಂದು ಐಕ್ಯತೆಗೋಸ್ಕರ ಈ ಒಂದು ಖಿಲಾಫತ್ ಚಳವಳಿ ಒಂದು ಸ್ಟೆಪ್ ಆಯಿತು ಅಥವಾ ಒಂದು ಮೆಟ್ಟಿಲಾಯಿತು ಎಂಬುದನ್ನು ನೋಡ್ತಾ ಬರೋಣ. ಈ ಒಂದು ಹೋರಾಟ ಏನಾಗುತ್ತೆ, ಭಾರತದಲ್ಲಿ ಯಶಸ್ವಿಯಾಗುತ್ತೆ. ಈ ಹೋರಾಟ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಭಾರತದಲ್ಲಿ ಇರ್ತಕ್ಕಂಥ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಿಂದ ಅಲ್ಲಿ ಟರ್ಕಿಸ್ತಾನದಲ್ಲಿ ಇರ್ತಕ್ಕಂಥ ಬ್ರಿಟಿಷರು ಸಹ ಏನಾಗುತ್ತೆ, ಈ ಒಂದು ಹೋರಾಟಗಳು ಅವರಿಗೆ ಭಾಳಷ್ಟು ಕಷ್ಟಕರ ಉಂಟಾಗುತ್ತೆ. ಹಾಗಾಗಿ ಅಲ್ಲಿ ಅಧಿಕಾರವನ್ನು ಬಿಟ್ಟು ಕೊಡೋದಕ್ಕೆ ಬ್ರಿಟಿಷರು ಅಲ್ಲಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಭಾರತದಲ್ಲಿ ನಡೀತಕ್ಕಂಥ ಒಂದು ಖಿಲಾಫತ್ ಚಳವಳಿ ಅಂತ ಕರೀತದೆ. ಈ ರೀತಿಯಾಗಿ ಟರ್ಕಿ ಸುಲ್ತಾನದ ಅಧಿಕಾರಕ್ಕೋಸ್ಕರ ಭಾರತದಲ್ಲಿ ಈ ಒಂದು ಖಿಲಾಫತ್ ಚಳವಳಿ ಪ್ರಾರಂಭವಾಯಿತು ಮತ್ತು ಯಶಸ್ವಿ ಆಯಿತು ಎಂಬುದನ್ನು ನೋಡ್ತಾ ಬರ್ಬೋದು. ಈ ರೀತಿಯಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಖಿಲಾಫತ್ ಚಳವಳಿ ಸಹ ಒಂದು ಪ್ರಮುಖವಾದ ಘಟನೆ ಎಂಬುದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಇದರ ತರುವಾಯ ಅಸಹಕಾರ ಚಳವಳಿ ಅಂತ ಬರುತ್ತೆ. ಮೂರನೇದು ಅಸಹಕಾರ ಚಳವಳಿ. ಇನ್ನು ಬ್ರಿಟಿಷರ ಆಡಳಿತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಡದೆ ಸಂಪೂರ್ಣವಾಗಿ ಪ್ರತಿರೋಧವನ್ನು ಒಡ್ಡುವುದಕ್ಕೆ ನಾವು ಇಲ್ಲಿ ಅಸಹಕಾರ ಚಳವಳಿ ಅಂತ ಕರೀತಾ ಇದ್ದೀವಿ. ಈ ಅಸಹಕಾರ ಚಳವಳಿ 1920 ಸೆಪ್ಟೆಂಬರ್ 20 ತಾರೀಕಂದು ಇದು ಎಲ್ಲಿ ನಡೀತಪ್ಪ ಅಂತಂದರೆ, ಬಂಗಾಳದ ರಾಜಧಾನಿಯಾಗಿರ್ತಕ್ಕಂಥ ಕಲ್ಕತ್ತಾದಲ್ಲಿ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅನೇಕ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ. ಆ ನಿರ್ಣಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಏನಪ್ಪ ಅಂತಂದರೆ, ಅಸಹಕಾರ ಚಳವಳಿನ ಪ್ರಾರಂಭಿಸಬೇಕು. ಅಂದರೆ ಅಸಹಕಾರ ಚಳವಳಿಯಲ್ಲಿ ಏನೇನು ಅಂಶಗಳನ್ನು ಜಾರಿಗೆ ತಂದ್ರಪ್ಪ ಅಂತ ಹೇಳೋದಾದರೆ, ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತಲ್ಲ, ಈ ರೀತಿಯಾದ ಒಂದು ಹಿಂಸಾತ್ಮಕ ಘಟನೆಗಳು ಭಾರತದಲ್ಲಿ ನಡೀಬಾರ್ದು, ಅದನ್ನು ಬ್ರಿಟಿಷರು ನಡೆಸಬಾರ್ದು ಎಂಬುದು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಹೋರಾಟದ ಅಸಹಕಾರ ಚಳವಳಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣವಾಗಿತ್ತು. ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥ, ಭಾರತದಲ್ಲಿ ಬ್ರಿಟಿಷರು ಒಂದು ಆಳ್ವಿಕೆಗೆ ಏನೋ ಭಾಳಷ್ಟು ದುಂದು ವೆಚ್ಚಗಳನ್ನು ಮಾಡ್ತಿದ್ರು, ಆ ದುಂದು ವೆಚ್ಚಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕೆಂಬುದು ಇವರ ಒಂದು ನಿಲುವಾಗಿತ್ತು. ಅಸಹಕಾರ ಚಳವಳಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವಾಗಿತ್ತು. ಇನ್ನು ಮೂರನೇದಾಗಿರ್ತಕ್ಕಂಥ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸಂಪೂರ್ಣ ಅಹಿಂಸಾತ್ಮಕ ಅಂದರೆ ಅಹಿಂಸಾ ಮಾರ್ಗದ ಮುಖಾಂತರವಾಗಿ ಸ್ವರಾಜ್ಯ ಗಳಿಕೆ ಎಂಬ ಕಲ್ಪನೆ ಈ ಒಂದು ಅಸಹಕಾರ ಚಳವಳಿಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಅಂದರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಮಾಡದೆ ಬ್ರಿಟಿಷರಿಂದ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡೀಬೇಕು, ಅದನ್ನು ಅಸಹಕಾರ ಚಳವಳಿಯ ಮುಖಾಂತರ ಪಡಿಬೇಕೆಂಬುದು ಇದರ ಒಂದು ನಿಲುವು. ಅದರ ಜೊತೆಗೆ ಸ್ವದೇಶಿ ಕಲ್ಪನೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು, ಅಂದರೆ ಸ್ವದೇಶಿ ವಸ್ತುಗಳನ್ನು ಬಳಸ್ತಕ್ಕಂಥದ್ದು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕೆಂಬುದು ಇದು ಸಹ ಅಸಹಕಾರ ಚಳವಳಿಯ ಒಂದು ಭಾಗವಾಗಿತ್ತು. ಈ ರೀತಿಯಾಗಿ ಭಾರತದಲ್ಲಿ ಅಸಹಕಾರ ಚಳವಳಿ ಏನಾಗುತ್ತೆ, ಪ್ರಾರಂಭವಾಗ್ತಾ ಬಂತು. ಇನ್ನು ಬ್ರಿಟಿಷರ ಒಂದು ಆಡಳಿತವನ್ನು ವಿರೋಧಿಸೋದು, ಸಂಪೂರ್ಣವಾಗಿ ನಾವೇ ಆ ಒಂದು ಶಾಸನ ಸಭೆಗಳಲ್ಲಿ ಭಾಗವಹಿಸಬೇಕೆಂಬುದು ಇವರ ಒಂದು ನಿಲುವಾಯಿತು. ಈ ನಿಟ್ಟಿನಲ್ಲಿ ಅಸಹಕಾರ ಚಳವಳಿ ಏನು ಮಾಡುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಬಂತು. ಆ ಕಾರ್ಯಕ್ರಮಗಳು ಯಾವ್ಯಾವ ಅನ್ನೋದಾದರೆ, ಮೊದಲನೇದಾಗಿರ್ತಕ್ಕಂಥದ್ದು ಶಾಲಾ ಕಾಲೇಜುಗಳನ್ನು ಶಾಲಾ ಮತ್ತು ಕಾಲೇಜುಗಳನ್ನು ಸಂಪೂರ್ಣವಾಗಿ ಏನು ಮಾಡಬೇಕು, ಬಹಿಷ್ಕಾರ ಮಾಡಬೇಕು. ಅಂದರೆ ಭಾರತದಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಹೋಗದೆ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಿದರೆ ಅವರಿಗೆ ಅಸಹಕಾರ ತೋರಿದಂಗಾಗುತ್ತೆ. ಹಾಗಾಗಿ ಅಸಹಕಾರ ಚಳವಳಿಯ ಮೊದಲನೇ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ, ಶಾಲಾ ಕಾಲೇಜುಗಳನ್ನು ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಬೇಕೆಂಬುದು ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಬ್ರಿಟಿಷರು ನೀಡಿರ್ತಕ್ಕಂಥ ಪದವಿಗಳು ಮತ್ತು ಪ್ರಶಸ್ತಿಗಳು, ಅದೇ ರೀತಿಯಾಗಿ ಅವರಿಗೆ ಕೊಡ್ತಕ್ಕಂಥ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಬೇಕೆಂಬುದು ಎರಡನೇದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಪ್ಪ ಅಂತೇಳಿದ್ರೆ, ಇಲ್ಲಿ 1919 ಕಾಯ್ದೆಯ ಅನ್ವಯ
ಈ ಶಾಸನ ಸಭೆಗಳಿಗೆ ಭಾರತೀಯರನ್ನು ಏನು ಮಾಡ್ತಾ ಇದ್ರು, ನಾಮನಿರ್ದೇಶನ ಮಾಡ್ತಿದ್ರು. ಆ ಒಂದು ಶಾಸನ ಸಭೆಗಳನ್ನು ಸದಸ್ಯರು ಏನು ಮಾಡಬೇಕು, ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕೆಂಬುದು ಈ ಒಂದು ಅಸಹಕಾರ ಚಳವಳಿಯ ಮೂರನೇ ಒಂದು ಕಾರ್ಯಕ್ರಮ ಅಂತ ಕರಿತೀವಿ. ಇನ್ನು ನಾಲ್ಕನೇದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಭಾಗವಹಿಸೋದನ್ನ ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು. ಇನ್ನು ಮುಂದೆ ಭಾರತೀಯರು ಬ್ರಿಟಿಷರ ಏನು ಶಾಸನ ಇವು ಸಭೆಗಳು ನಡೀತಾ ಇದಾವೆ, ಕಾರ್ಯಕ್ರಮಗಳು ನಡೀತಾ ಇದಾವೆ, ಅವುಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕೆಂಬುದು ಇವರ ಒಂದು ವಿಚಾರಧಾರೆಯಾಗಿತ್ತು. ಇನ್ನು ಕೊನೆಯ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ, ಇಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಂತ ಕರಿತೀವಿ. ಸೊ ಇಲ್ಲಿ ಆರು ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕ್ಕೊಳ್ತಾ ಬಂದರು. ಈ ಆರು ಕಾರ್ಯಕ್ರಮಗಳು ಯಶಸ್ವಿ ಆದರು ಅಂತಂದರೆ ಭಾರತದಲ್ಲಿ ಅಸಹಕಾರಗಳ ಚಳವಳಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ ಎಂಬುದು ಭಾರತೀಯರ ಒಂದು ಕಲ್ಪನೆಯಾಯಿತು. ಆದರೆ ಮೊದಲೇದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ, ಇಲ್ಲಿ ಶಾಲಾ ಕಾಲೇಜುಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು. ಇನ್ನು ಬ್ರಿಟಿಷರು ನೀಡಿರ್ತಕ್ಕಂಥ ಪದವಿ ಮತ್ತು ಪುರಸ್ಕಾರಗಳನ್ನು ವಾಪಸ್ ಕೊಡಬೇಕು. ಮೂರನೇದು ವಿದೇಶಿ ವಸ್ತುಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು, ಇಲ್ಲಿ 1919 ಶಾಸನದ ಕಾಯ್ದೆ ಅನ್ನೋಡಿ ಅನ್ವಯ ಭಾರತದಲ್ಲಿ ಭಾರತೀಯರನ್ನೇ ಮಾಡ್ತಿದ್ರು, ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡ್ತಿರಲಿಲ್ಲ, ಅದನ್ನು ಸಹ ಏನು ಮಾಡಬೇಕು, ಇಲ್ಲಿ ಸಂಪೂರ್ಣವಾಗಿ ಬಹಿಷ್ಕರಿಸಬೇಕಂತದಾಗಿರ್ತಕ್ಕಂಥದ್ದು. ಇನ್ನು ಸ್ಥಳೀಯ ಸಭೆಗಳಿಗೆ ಸದಸ್ಯರುಗಳನ್ನು ನೇಮಕ ಮಾಡ್ತಿದ್ದಿಲ್ಲ, ಅದನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕೆಂಬುದು ಈ ಅಸಹಕಾರ ಚಳವಳಿಯ ಪ್ರಮುಖವಾದ ಕಾರ್ಯಕ್ರಮಗಳು ಆಗಿದ್ವು. ಈ ಕಾರ್ಯಕ್ರಮದ ಜೊತೆಗೆ ಇನ್ನೂ ಸಹ ಅನೇಕ ಅಂಶಗಳನ್ನು ಇಲ್ಲಿ ಜಾರಿಗೆ ತಂದಿದ್ರು. ಅವು ಯಾವ್ಯಾವಪ್ಪ ಅನ್ನೋದಾದರೆ, ಇಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು, ಅದರ ಜೊತೆಗೆ ಗ್ರಾಮೋದ್ಯೋಗ ಮತ್ತು ಖಾದಿ ಅಂದರೆ ವಸ್ತುಗಳನ್ನು ತಮ್ಮ ಬಟ್ಟೆಗಳನ್ನು ತಾವೇ ನೂಲ್ಕೊಳ್ಳುವುದು, ಅದರ ಜೊತೆಗೆ ಖಾದಿ ಬಟ್ಟೆಗಳನ್ನು ಇಲ್ಲಿ ಹೆಚ್ಚು ಪ್ರಿಫರೆನ್ಸನ್ನು ಕೊಡಬೇಕೆಂಬುದು ಒಂದು ನಿಲುವಾಗಿತ್ತು. ಇದರ ಜೊತೆಗೆ ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು, ವಿದೇಶಿ ವಸ್ತುಗಳನ್ನು ಯಾವುದನ್ನು ನಾವು ಬಳಕೆ ಮಾಡಬಾರ್ದು ಎಂಬುದು ಗಾಂಧೀಜಿಯವರ ಒಂದು ಅಸಹಕಾರ ಚಳವಳಿಯ ಒಂದು ಭಾಗವಾಗಿತ್ತು. ಅದೇ ರೀತಿಯಾಗಿ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಸಾಧಿಸಬೇಕು. ನಮಗೆಲ್ಲ ಗೊತ್ತಿದೆ, ಹಿಂದೂ ಮುಸ್ಲಿಮರ ಐಕ್ಯತೆ ಸಾಧನೆ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಘಟನೆ ನಡೆಯಿತು, ಇಲ್ಲಿ ಖಿಲಾಫತ್ ಚಳವಳಿ ಅಂತ ಹೇಳುತ್ತೆ. ಆ ಖಿಲಾಫತ್ ಚಳವಳಿ ಸಹ ಏನಾಯಿತು, ಯಶಸ್ವಿ ಆಯಿತು. ಇನ್ನು ಮತ್ತೊಂದು ಅಸಹಕಾರ ಚಳವಳಿಯ ಭಾಗ ಏನಪ್ಪ ಅಂತಂದರೆ, ನಾವು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಗಳನ್ನು ನಡಿಬೇಕಪ್ಪ ಅಂತಂದರೆ, ಈ ಜಿಲ್ಲೆಯ ವಾಲಾಭಾಗ ಹತ್ಯಾಕಾಂಡ ನಡೀತಲ್ಲ, ಹಿಂಸಾತ್ಮಕ ಘಟನೆಗಳು ನಡೆದಲ್ಲ, ಆ ರೀತಿಯಾದ ಘಟನೆಗಳು ನಡೆಯಬಾರ್ದು. ಭಾರತದಲ್ಲಿ ಅಹಿಂಸಾತ್ಮಕ ಘಟನೆಗಳ ಮುಖಾಂತರವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಬೇಕೆಂಬುದು ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂತಂದರೆ, ಭಾರತದಲ್ಲಿ ಮಹಿಳೆಯರ ಒಂದು ಸ್ಥಿತಿ ಏನಾಯಿತು, ಬಹಳಷ್ಟು ಶೋಚನೀಯವಾಗಿತ್ತು. ಆ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಗಮನಿಸಿ ಇಲ್ಲಿ ಸರಿ ಸಮಾನತೆಯನ್ನು ತರಬೇಕೆಂಬ ದೃಷ್ಟಿಯನ್ನು ಇಟ್ಕೊಂಡು ಮಹಿಳಾ ಸಬಲೀಕರಣಕ್ಕೆ ಇಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟರು. ಇನ್ನು ಭಾರತದಲ್ಲಿ ಅಸ್ಪೃಶ್ಯತೆ ಅಂತ ಕರೀತಾ ಇದ್ವಿ, ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕೆಂಬುದು ಈ ಅಸಹಕಾರ ಚಳವಳಿಯಲ್ಲಿ ಮತ್ತೊಂದು ಭಾಗವಾಗಿತ್ತು. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಅಸಹಕಾರ ಚಳವಳಿಗಳಲ್ಲಿ ಹಾಕ್ಕೊಂಡ್ರು. ಈ ಅಸಹಕಾರ ಚಳವಳಿ ಕಾರ್ಯಕ್ರಮಗಳು ಮುಂದೆ ಯಶಸ್ವಿಯಾಗಬೇಕು ಅಂತಂದರೆ ಅಲ್ಲಿ ಯಾವ ರೀತಿಯಾದ ಮುಂದೆ ಬದಲಾವಣೆಗಳು ತಂದು ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ನಾವು ಇಲ್ಲಿವರೆಗೆ ಈ ಕ್ಲಾಸಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಈ ಅಸಹಕಾರ ಚಳವಳಿಯನ್ನು ಪ್ರೇರೇಪಿಸಿದಕ್ಕಂಥ ಘಟನೆಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲು ಜಿಲ್ಲೆಯ ವಾಲಾಭಾಗ ಹತ್ಯಾಕಾಂಡ ನಡೀತು. ಅದು ಯಾಕೆ ನಡೀತು ಅಂದರೆ, ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ದೌಲತ್ ಕಾಯ್ದೆಯನ್ನು ವಿರೋಧಿಸಿ ಈ ಪಂಜಾಬ್ನಲ್ಲಿರ್ತಕ್ಕಂಥ ಜಿಲ್ಲೆಯ ವಾಲಾಭಾಗ ಏನು ಅಮೃತಸರದಲ್ಲಿರ್ತಕ್ಕಂಥ ಜಿಲ್ಲೆಯ ವಾಲಾಭಾಗ್ ಎಂಬ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಿಂದ ಭಾರತದ ಇತಿಹಾಸದಲ್ಲಿ ಒಂದು ಜಿಲ್ಲೆಯ ವಾಲಾಭಾಗ್ ಹತ್ಯಾಕಾಂಡ ಎಂಬ ಘಟನೆ ನಡೀತು. ಅದೇ ರೀತಿಯಾಗಿ ಈ ಖಿಲಾಫತ್ ಚಳವಳಿ ನಡೀತು. ಇನ್ನು ಮೂರನೇದಾಗಿರ್ತಕ್ಕಂಥ ಅಸಹಕಾರ ಚಳವಳಿ ಅಂತ ಕರಿತೀವಿ. ಆ ಅಸಹಕಾರ ಚಳವಳಿ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರು, ಆ ಕಾರ್ಯಕ್ರಮಗಳು ಯಾವ ರೀತಿಯಾದ ಬದಲಾವಣೆಗಳು ತರ್ತಾ ಇದೆ ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಸವಿವರವಾಗಿ ತಿಳಿತಾ ಹೋಗೋಣಂತೆ.